ಸ್ವಾಗತ. ನಾನು ಶಾಲಿನಿ. ಈಗ ನೋಡೋಣ ವಾರ್ತೆಗಳ ವಿವರ. ತುಮಕೂರಿನ ಅಮ್ಮಸಂದ್ರದಲ್ಲಿ ಇಂದು ಸಾರಿಗೆಹಳ್ಳಿ ಕೊಂಡಜ್ಜಿ ಹಾಗೂ ಡೊಂಕಿಹಳ್ಳಿ ಕಲ್ಯಾಣಿ ಅಚ್ಚುಕಟ್ಟುದಾರರ ವೇದಿಕೆಯಿಂದ ನೂತನ ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಮಾಧುಸ್ವಾಮಿ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಜೆಸಿ ಮಾಧುಸ್ವಾಮಿ ಅವರು, ನಾವು ಕೇವಲ ಮಾತನಾಡೋದರಲ್ಲಿ ಅರ್ಥ ಇಲ್ಲ, ಗ್ರಾಮೀಣದ ಭಾಗದ ಜನರಿಗೆ ಬೇಕಾದ ನೀರಿನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಕೆಲಸಗಳಿರಬೇಕು. ನಾವು ಕೆಲಸ ಮಾಡಿದ್ರೆ ಮುಂದಿನ ಸರಿ ನಮಗೆ ಶಕ್ತಿ ಚೆನ್ನಾಗಿ ಬರುತ್ತೆ. ಬರೀ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಈ ಎರಡು ಮೂರು ಕೆಲಸ ಮಾಡ್ತೀವಿ. ನಿಮಗೆ ಗೊತ್ತು, ನೀವು ಯಾವತ್ತೂ ಕಂಡಿರಲಿಲ್ಲ ತುಮಕೂರು ಜಿಲ್ಲೆಗಳಲ್ಲಿ ಈ ರೀತಿ ರಸ್ತೆನ ಸುಧಾರಣೆ ಮಾಡೋದು, ರಸ್ತೆ ಕೆಲಸ ಮಾಡಿಸೋದು, ಎಲ್ಲೆಲ್ಲೇನೇನು ಹಾಕಬೇಕು ಅಂತೇಳಿ. ಒಂದು ವರ್ಷ ನನಗೆ ಗಡ್ಕರಿ ಆರು ಹೈವೇಗಳು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾಲ್ಕು ಟೆಂಡರ್ ಆಗಿದೆ. ಈಗ ನಿಮ್ಮ ಹಿಮ್ಮನಳ್ಳಿ ಕ್ರಾಸಿಂದ ಬಂದಿತ್ತು ನೆಲ್ಲಿಕೆರೆ, ನೆಲ್ಲಿಕೆರೆವರೆಗೆ ನಾವಿದನ್ನು ಹೈವೇ ಮಾಡ್ತಾ ಇದ್ದೀವಿ. ಬರಬೇಕಾದ್ರೆ ಆಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ ಸಿಗ್ನಾಸ್ಲಿತ್ತು. ಈಗ ಟೆಕ್ನಿಕ್ ಕರ್ತಿದ್ದೀವಿ. ಶಿರಾಯಿಂದ ಮಧುಗಿರಿ ಮಾಡ್ತಾ ಇದ್ದೀವಿ. ಶಿರಾಯಿಂದ ಪಾವಗಣ ಪಾಟಿ ಮಾಡ್ತಾ ಇದ್ದೀವಿ. ಚಿಕ್ಕನಾಯ್ಕಳಿಂದ ಪಂಚನಹಳ್ಳಿ ಕಡೆ ಎಕ್ಸ್ಟ್ರಾ ರೋಡ್ ಮಾಡ್ತಾ ಇದ್ದೀವಿ. 600 ಕೋಟಿ ರೂಪಾಯಿ ಬಿಟ್ಟನ್ನು ಅವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ತುಂಬಿಕೊಂಡಿದ್ದೀವಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮದೇ ಸರ್ಕಾರ ಕೇಂದ್ರದಲ್ಲಿರೋದ್ರಿಂದ ನಮಗೇನಾದರೂ ಮಾಡಲಿಕ್ಕೆ ತಗೊಂಬರ್ಲಿಕ್ಕೆ ಭಾಳ ಶಕ್ತಿ ಆಗ್ತದೆ. ಅದನ್ನೇ ಜಿಲ್ಲಾ ಪರಿಷತ್ ವ್ಯವಸ್ಥೆ, ತಾಲೂಕು ಪಂಚಾಯತ್ ವ್ಯವಸ್ಥೆನಲ್ಲಿ ನೀವು ನಮಗೆ ಉಳಿಸ್ಕೊಡ್ಬೇಕು. ನಾವೆಲ್ಲ ಬರ್ತೀವೋ ಚಾನಸ್ ಮಾಡೋಕ್ಕಿಲ್ವೋ ಗೊತ್ತಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಏನಾದರೂ ನೀವು ಶಕ್ತಿ ಕೊಟ್ಟರೆ ಬಹುಶಃ ನೀವು ಜೇರಾ ಮಾಡಿದ ಕೆಲಸಗಳನ್ನ ಮೆಚ್ಕೊಂತೀರಿ ಅಂತ ತಿಳ್ಕೊಂಡು ಒಳ್ಳೆಯ ಶಾಸಕರು ನಮಗಿದ್ದಾರೆ, ಅವ್ರನ್ನ ಉಳಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿ ಇವತ್ತೇನು ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಇದೇನೋ ನನಗೆ ನಮ್ಮ ಸುರೇಶ್ ಪಾಲ್ ಕೊಟ್ಟಿಲ್ಲ ಸರ್ ಹೇಳಿದ್ದಾರೆ. ನಿತಿನ್ ಗಡ್ಕರಿಯವರು ಹಲವಾರು ಜನಪಯೋಗಿ ಕಾರ್ಯಕ್ರಮಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಕೂಡ ಒಂದು. ನನಗೆ ನಿತಿನ್ ಗಡ್ಕರಿಯವರು ಸುಮಾರು 5 ರಾಜ್ಯ ಹೆದ್ದಾರಿ ಕಾಮಗಾರಿ ಕೆಲಸವನ್ನ ನೀಡಿದ್ರು. ಅದರಲ್ಲಿ ಈಗಾಗಲೇ 4 ಕಾಮಗಾರಿಗಳಿಗೆ ಟೆಂಡರ್ ಕೂಡ ಕರೆಯಲಾಗಿದೆ. ಈಗಾಗಲೇ ಕಿಬ್ಬನಹಳ್ಳಿ ಕ್ರಾಸ್ನಿಂದ ನೇರಳಕೆರೆವರೆಗೆ ಹೆದ್ದಾರಿ ಕಾಮಗಾರಿಗಳನ್ನ ಶುರು ಮಾಡಿದ್ದೇವೆ ಅಂದರು. 200 ಕೋಟಿ ತುರುವೇಕೆರೆ ಒಂದಕ್ಕೆ ನಾವೆಲ್ಲ ರೈತರಿಂದ ಬಂದಿರೋರು, ರೈತರ ಕಷ್ಟ ಸುಖ ಗೊತ್ತಿರೋರು. ಮೊನ್ನೆ ನಾನು ಚಿಕ್ಕನಾಯಕನಹಳ್ಳಿನಲ್ಲಿ ಸ್ಟೇಷನನ್ನು ಡಬಲ್ ಮಾಡ್ತಾ ಹೇಳಿದೆ. ಚಿಕ್ಕನಾಯಕನಹಳ್ಳಿಯ ಒಂದು ದೌರ್ಭಾಗ್ಯ ಕಡಿಮೆ ಆಯಿತಪ್ಪ, ಇವತ್ತಿಂದ 2 ಗಂಟೆ ಪವರ್ ಜಾಸ್ತಿ ಕೊಡ್ಬೋದು. ನಾವು ಏನೂ ಮಾಡಿದೆ ಅಲ್ಲಿದ್ದು NMA ಸ್ಟೇಷನಲ್ಲಿ ಇದ್ದಿದ್ದು ಒಂದು ರಾಸೋಮನ್ನ ಯಾರಿಗೂ ಗೊತ್ತಿಲ್ಲ. 1,80,00,000 ಖರ್ಚು ಮಾಡಿ ಸದ್ದೇ ಮಾಡ್ದಂಗೆ ಡಬಲ್ ಮಾಡಿ 7 ಗಂಟೆ ಕರೆಂಟ್ ಕೊಡಿ ಅಂತೇಳಿ ಆದೇಶ ಕೊಟ್ಟಿದ್ದೀನಿ. ಹಾಗೆ ಇಡೀ ಜಿಲ್ಲೆನಲ್ಲಿ ನಾವಿನ್ನು ಮುಂದೆ 7 ಗಂಟೆ ಪವರ್ ನೀವು ಯಾವಾಗ ಕೇಳ್ತೀರಾಗ ಬೆಳಗ್ಗೆ ಕೇಳೋರಿಗೆ ಬೆಳಗ್ಗೆ, ರಾತ್ರಿ ಕೇಳೋರಿಗೆ ರಾತ್ರಿ ಕೊಡೋ ವ್ಯವಸ್ಥೆನ ಆರಂಭ ಮಾಡಿದ್ದೀವಿ. ನಮಗೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಮಿಷನಲ್ಲಿ ಶಕ್ತಿ ಇರಲಿಲ್ಲ, ಅದನ್ನೆಲ್ಲದನ್ನ ಸರಿದೂಗಿಸ್ಕೊಂಡು 26-27 MSSನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದ್ರಾಗ ಅರ್ದಾಸ್ನಳ್ಳಿದು ಒಂದು ಸೇರಿದೆ. ಈ ಇಂಥ ಮಾತುಗಳಿಗೆ ದಯಮಾಡಿ ಯಾರು ನೀವು ತಲೆ ಕೊಡಬೇಕು. ನಮಗೆ ಆ ಸ್ಥಿತಿ ಇಲ್ಲ. ತುರುವೇಕೆರೆದು ಯಾವುದನ್ನು ಕಿತ್ಕೊಂಡು ಚಿಕ್ಕನಾಯಕಗಳಿಗೆ ಹಾಕೋಣದು, ತಿಪ್ಪೂರ್ದು ಯಾವುದೋ ಕಿತ್ಕೊಂಡು ಚಿಕ್ಕನಾಯಕಗಳಿಗೆ ಹಾಕೋಣಂಥ ಸ್ಥಿತಿ ನಮಗಿಲ್ಲ. ನಮಗೆ ಆ ತಾಲೂಕುಗಳಿಗೆ ಮಾಡೋ ಸ್ಥಿತಿ ಇರುವಾಗ ನಾನು ಆ ಸ್ಥಿತಿಗೆ ಈ ಜಿಲ್ಲೆನ ತಗೊಂಡೋಗೋದಿಲ್ಲ ಅಂತಲ್ಲಿ ಹೇಳ್ತಾ ನೀವು ನಂಬೋದಿಲ್ಲ. ಬೆಂಗಳೂರಿನಲ್ಲಿ ಶುದ್ಧೀಕರಿಸಿದ ನೀರು ನಾವಿವತ್ತು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಬಿಟ್ವಿ. 8 TMC ನೀರು ಕೊಡ್ತಾ ಇದ್ದೀವಿ ಶುದ್ಧೀಕರಿಸಿದ ನೀರು. ಇಡೀ 7 ಜಿಲ್ಲೆನಲ್ಲಿ 1,200-1,300 ಅಡಿನಲ್ಲಿ ಅಂತರ್ಜಲ ಇತ್ತು. ಇವತ್ತು 400 ಅಡಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಇದೆ. ಕೆಲವು ಭಾಗದಲ್ಲಿ 20-30 ಅಡಿಗೆ ಅಂತರ್ಜಲ ರೈತಾಗಿದೆ. ಹಾಗೆಯೇ ನಾನು ತುಮಕೂರಲ್ಲಿ ವೃಷಭಾವತಿ ಅಂತ ಹೇಳಿ ಇನ್ನೊಂದು ಕಡೆ ಶುದ್ಧೀಕರಿಸಿದ ನೀರು ಆ ಕಡೆ ಮೈಸೂರು ಕಡೆ ಏನು ಹರಿತಾ ಇತ್ತು ಆ ನೀರನ್ನ ತಗೊಂಬಂದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಕೊಟ್ಟು ಅಲ್ಲಿಂದ ಹಳೆ ನಿಜಗಲ್ ಕೆರೆ ಕೊಟ್ಟು ನಿಜಗಲ್ ಕೆರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಮಸಾಲೆ ಜಯರಾಮ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ರು. ದಂಡಿನ ಶಿವರ ತಿಮ್ಮೇಗೌಡ, ಅಮೋಕ್ ಟಿವಿ, ತುರುವೇಕೆರೆ. ಕೊರೋನಾ 3ನೇ ಅಲೆಯ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗುಡಿಬಂಡೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಸುರಸದ್ಮಗಿರಿ ಬೆಟ್ಟಕ್ಕೆ ಪ್ರವಾಸಿಗರು ಬಾರದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇತಿಹಾಸ ಪ್ರಸಿದ್ಧ ಸುರಸದ್ಮಗಿರಿ ಬೆಟ್ಟ 15ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಹಾವಳಿ ಬೈರೇಗೌಡ ಎಂಬ ಪಾಳೆಗಾರನಿಂದ ನಿರ್ಮಿತವಾದ ಕೋಟೆ ಕೊತ್ತಲಗಳು ಬೆಟ್ಟದ ಮೇಲಿರುವ ರಾಮೇಶ್ವರ ದೇವಾಲಯದಿಂದ ಪ್ರಸಿದ್ಧವಾಗಿದೆ.
ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಈ ಬೆಟ್ಟದ ವಿಶೇಷತೆಯಿಂದ ಶನಿವಾರ ಭಾನುವಾರ ಹಾಗೂ ರಜಾ ದಿನಗಳಂದು ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಕೊರೋನಾ ಮೂರನೇ ಅಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರವಾಸಿಗರು ಬಾರದಂತೆ ಕ್ರಮ ಕೈಗೊಳ್ಳಲಾದ ಕಾರಣ ಅನೇಕ ಪ್ರವಾಸಿಗರು ನಿರಾಸೆಯಿಂದ ಹಿಂತಿರುಗಿ ಹೋಗಬೇಕಾಗಿತ್ತು. ಈ ಕುರಿತಾಗಿ ಮಾತನಾಡಿದ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಅವರು, ಕೊರೋನಾ ಮೂರನೇ ಅಲೆಯ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗುಡಿಬಂಡೆ ತಾಲೂಕಿನ ಪ್ರವಾಸಿ ತಾಣಗಳಿಗೆ ಯಾರೂ ಬಾರದಂತೆ ನಿರ್ಬಂಧಿಸಲಾಗಿದೆ. ಕೊರೋನಾ ಸಂಕಷ್ಟದ ಈ ಪರಿಸ್ಥಿತಿಯಲ್ಲಿ ಜನರು ಗಂಭೀರತೆ ಅರ್ಥ ಮಾಡಿಕೊಂಡು ಸಹಕರಿಸಿ, ಪರ ಸ್ಥಳಗಳಿಂದ ಬರುವ ಪ್ರವಾಸಿಗಳಿಂದ ಕೊರೋನಾ ಹರಡುವ ಸಾಧ್ಯತೆ ಹೆಚ್ಚಾಗಿದೆ, ಹಾಗೆ ಅತಿಕ್ರಮವಾಗಿ ಬರುವ ಪ್ರವಾಸಿಗಳಿಗೆ ದಂಡ ವಿಧಿಸಲಾಗುವುದು ಎಂದರು. ಕೋವಿಡ್ ಮಹಾಮಾರಿ ಮೂರನೇ ಅಲೆ ಪ್ರಯುಕ್ತ ನಿನ್ನೆ ನಡೆತಕ್ಕಂಥ ವಿಡಿಯೋ ಕಾನ್ಫರೆನ್ಸ್ ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟ ನಿರ್ದೇಶನದಂತೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿರ್ತಕ್ಕಂಥ ಟೂರಿಸಮ್ ಪ್ಲೇಸ್ ಅಮ್ಮನಿ ಭೈರಸಾಗರ ಕೆರೆ ಇರ್ಬೋದು, ಬೆಟ್ಟ ಇರ್ಬೋದು, ಗುಡಿಬಂಡೆ ಬೆಟ್ಟ ಇರ್ಬೋದು, ಮತ್ತು ಮುಂತಾದ ಅನೇಕ ಟೂರಿಸಮ್ ಪ್ಲೇಸಸ್ಸನ್ನು ಹೆಚ್ಚಾಗಿ ಪ್ರವಾಸಿಗರು ಏನು ಬೆಂಗಳೂರಿಂದ ಆಂಧ್ರದಿಂದ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ ಅದನ್ನು ನೋಡಲಿಕ್ಕೆ. ಅದನ್ನು ಇವತ್ತಿನ ಭಾಳಷ್ಟು ಜನಗಳು ಬಂದಿದ್ದಾರೆ, ಬೆಳಗ್ಗೆಯಿಂದ ನಾವೆಲ್ಲ ನೋಡಿದ್ವಿ. ಅವ್ರನ್ನ ಸಹ ಒಳ್ಳೆ ರೀತಿಯಲ್ಲಿ ಬರಬಾರ್ದು ಅಂತ ಹೇಳಿಬಿಟ್ಟು ಈ ಪ್ರಯುಕ್ತ ಬರಬಾರ್ದು ಅಂತ ಹೇಳಿಬಿಟ್ಟು ನಾವು ನಿರ್ಬಂಧನ ಮಾಡಿದ್ವಿ. ಈ ಪ್ರಯುಕ್ತ ಒಳ್ಳೆ ರೀತಿಯಲ್ಲಿ ಹೇಳಿದ್ವಿ. ನಂತರ ಮುಂದಿನ ದಿನಗಳಲ್ಲಿ ಏನಾದರೂ ನಿನ್ನೆ ಈಗ ಏನು ವೀಕೆಂಡ್ ಶನಿವಾರ ಇರ್ಬೋದು ಭಾನುವಾರ ಇರ್ಬೋದು ಮುಂದಿನ ದಿನಗಳಲ್ಲಿ ನಾವು ಕಟ್ಟುನಿಟ್ಟಾಗಿ ಅದು ಪಾಲನೆ ಮಾಡ್ತೀವಿ. ಈ ಪ್ರಯುಕ್ತ ಅನೇಕ ಎಚ್ಚರಿಕೆಯನ್ನು ಸಹ ನೋಡಿದ್ದೀವಿ, ಬ್ಯಾರಿಕೇಡ್ ಮಾಡಿದ್ದೀವಿ. ಇವತ್ತು ಗುಡಿಬಂಡೆ ಬೆಟ್ಟದಲ್ಲಿ ಪ್ರವೇಶ ಯಾರು ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಪ್ರಯುಕ್ತ ಜನಗಳು ಸಹ ನಮ್ಮ ಲೋಕಲ್ ಇರ್ತಕ್ಕಂಥ ಜನಗಳು ಸಹ ಒಂದು ಸಹಕಾರ ಮಾಡ್ತಾಯಿದ್ದಾರೆ. ಇವರು ಪ್ರವಾಸಿಗರು ಏನಿದ್ದೀರಾ ಬೆಂಗಳೂರಿಂದ ಅವ್ರನ್ನೂ ಸಹ ಒಳ್ಳೆ ರೀತಿಯಲ್ಲಿ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಒಂದು ವೇಳೆ ಇವರು ಬಂದಿದ್ದಲ್ಲಿ ನಾವು ದಂಡ ವಿಧಿಸ್ತೀವಿ. ಈ ಪ್ರಯುಕ್ತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಸಹಕಾರದಿಂದ ಇವತ್ತಿನ ನಾವು ಎಲ್ಲ ಪ್ರವಾಸಿಗಳ ಸ್ಥಳದಲ್ಲಿ ನಾವು ಹೋಗಿ ಬಂದಿದ್ವಿ, ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿದ್ವಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು. ಹಾಗೂ ಎಲ್ಲರೂ ಸಹಕರಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಒಂದು ಆ್ಯಕ್ಟಿವ್ ಕೇಸ್ ಇದೆ, ಅದನ್ನೇ ಮುಂದುವರಿಸಬೇಕು, ಅದನ್ನೇ ನಿಲ್ ಮಾಡೋದು ನಮ್ಮ ಉದ್ದೇಶ ಐತೆ. ಯಾರಿಗೂ ಈ ಮೂರನೇ ಅಲೆ ಎಫೆಕ್ಟ್ ಆಗೋದು ಬೇಡ. ನಮ್ಮ ತಾಲೂಕು ಅಭಿವೃದ್ಧಿ ಹಾಗೂ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಗುರಿ ಆಗಬೇಕಂತ ಹೇಳ್ಬಿಟ್ಟು ಎಲ್ರಿಗೂ ಕಳಿಯಾಗಿ ನಾನು ಬರುತ್ತೇನೆ. ಥ್ಯಾಂಕ್ ಯು. ವಿರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ಕಳೆದ ಎರಡು ವರ್ಷಗಳಿಂದ ಹೆಮ್ಮಾರಿಯಾಗಿ ಕಾಡ್ತಾ ಇರೋ ಕೊರೋನಾ ಮಹಾಮಾರಿ ಸಾಕಷ್ಟು ಜನರನ್ನ ಬಲಿ ತೆಗೆದುಕೊಂಡಿದೆ. ಕೋವಿಡ್ ಎರಡನೇ ಅಲೆಯಲ್ಲಿ ಆಕ್ಸಿಜನ್ಗಾಗಿ ಪರಿತಪಿಸಿದ ಜನರಿಗೆ ಆಕ್ಸಿಜನ್ ಮಹತ್ವ ಏನು ಅನ್ನೋದು ಅರ್ಥ ಆಗಿದೆ. ಇತ್ತೀಚೆಗೆ ಪರಿಸರ ಬೆಳೆಸೋ ಕಾಳಜಿ ಹೆಚ್ಚಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಸಮಸ್ಯೆ ಆಗದಂತೆ ಮುಂಜಾಗೃತವಾಗಿ ಸರ್ಕಾರ ಎಚ್ಚೆತ್ತು ಪರಿಸರ ಬೆಳೆಸೋಕೆ ಮುಂದಾಗಿದೆ. ಅಷ್ಟಕ್ಕೂ ಸರ್ಕಾರದ ಈ ಒಂದು ಯೋಜನೆ ಯಾವುದು, ಅದರ ರೂಪುರೇಷೆಗಳೇನೋ ಬನ್ನಿ ನೋಡೋಣ. ಹೌದು, ಕಲ್ಪತರು ನಾಡು ತುಮಕೂರಿನಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಹಾಡಲು ತುಮಕೂರು ಜಿಲ್ಲಾ ಪಂಚಾಯಿತಿ ಸಜ್ಜಾಗಿದೆ. ಕೋವಿಡ್ ವೇಳೆ ಎದುರಿಸಿದ್ದ ಆಕ್ಸಿಜನ್ ಸಮಸ್ಯೆಯಿಂದ ಎಚ್ಚೆತ್ತು ಇದೀಗ ಗಿಡ ಮರ ಬೆಳೆಸೋಕೆ ಹೆಚ್ಚು ಒತ್ತು ನೀಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬೋರಾಗುಂಟೆ ಗ್ರಾಮದಲ್ಲಿ ತುಮಕೂರು ವಿಜ್ಞಾನ ಕೇಂದ್ರ ಮತ್ತು ಗಾಂಧಿ ಸಹಜ ಬೇಸಾಯ ಆಶ್ರಯದಲ್ಲಿ ರೈತರಿಗೆ 7,500 ಗಿಡಗಳನ್ನು ನೀಡಿ ಬಳಿಕ ರೈತರ ಜಮೀನುಗಳಲ್ಲಿ ಅದನ್ನು ನೆಡಲಾಗುತ್ತಿದೆ. ಸರ್ಕಾರಿ ಜಮೀನಿನಲ್ಲಿ ಇಂದು 2,500 ವಿಧದ ಸಸಿಗಳು ಗಿಡಗಳನ್ನು ನೆಡುವುದರ ಮೂಲಕ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಈ ಕಾರ್ಯಕ್ರಮದಲ್ಲಿ ಮಧುಗಿರಿ ಶಾಸಕ ಎಂವಿ ವೀರಭದ್ರಯ್ಯ ಸಹ ಭಾಗವಹಿಸಿ ಸಸಿ ನೆಟ್ಟು ಮಾತನಾಡಿದರು. ನಾವೆಲ್ಲರೂ ಸಹ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಜೀವನವನ್ನ ತೊಡಗಿಸಬೇಕಾಗುತ್ತದೆ. ಈ ಭಾಗದ ಜನರು 100% ಭಾಗ ಕೃಷಿಯನ್ನ ಅವಲಂಬಿಸಿ ಜೀವನವನ್ನ ನಡೆಸುತ್ತಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಕಷ್ಟಪಡುವ ದಿನಗಳು ನೋಡ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲ ದಿವ್ಯ ಔಷಧಿ ಎಂದರೆ ಗಿಡ ಮರಗಳನ್ನ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡುವುದು ಎಂದರು. ಏನಂತ ಅಂದ್ರೆ ಈ AM ಕಾವಲ್ ಏನಿದೆ, ಈ ಕಾವಲಲ್ಲಿ ಈಗಾಗಲೇ ಇಂಡಸ್ಟ್ರೀಸ್ ಮಾಡಬೇಕು ಅಂತ ಸರ್ವೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾಗಿದೆ. ಒಂದು ಕಡೆ ಇಂಡಸ್ಟ್ರೀಸ್ ಬೇಕು ಅಂತಲೂ ಜನಗಳಿಂದ ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ಏನು ಯುವಕರು ಇದ್ದಾರೆ, ಯುವತಿಯರಿದ್ದಾರೆ, ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ.
ಅನೇಕ ಜನ ಗಾರ್ಮೆಂಟ್ಸ್ ನಲ್ಲಿ ಸಾವಿರಾರು ಜನ ಇಲ್ಲಿಂದ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಂಡು ಆ ಹಿನ್ನೆಲೆಯಲ್ಲಿ ಈಗಾಗಲೇ 336 ಎಕರೆ ಬೆಲ್ಲದ ಮಡುಗು ಗೇಟ್ ನಲ್ಲಿ KIDB ಇಂದ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ ಅಕ್ವಿಸಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇದು ಏನು, ಇದು 1000 ಎಕರೆ ಮಾಡಬೇಕು ಅಂತಕ್ಕಂಥದ್ದು ಏನು ಏನು ಸರ್ವೆ ಆಗ್ತಾ ಇದೆ ಅಂತ ಅಂತ ಮಾತು ನೀವು ಹೇಳಿದ್ದೀರಾ, ಅದನ್ನ ನಾನು ನಿಮ್ಮ ಜೊತೆನಲ್ಲಿ ಇರ್ತೀನಿ. ಆ ಸದ್ಯಕ್ಕೆ ಆ 336 ಎಕರೆನೆ ಸಾಕಾಗ್ತದೆ. ಅದು ಬೆಳವಣಿಗೆ ಆಗಿ ಅಭಿವೃದ್ಧಿ ಆಗಿ ಇಂಡಸ್ಟ್ರೀಸ್ಗಳು ಬಂದಂತ ನಂತರ ಮುಂದಿನ ಅವಶ್ಯಕತೆ ನೋಡ್ಕೊಳ್ಳೋಣ. 7400 ಎಕರೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ, ಮುಂದಿನ ದಿನಮಾನಗಳಲ್ಲಿ ಅದು ಮಾಡೋಣ. ಈ ವಿಚಾರದಲ್ಲಿ ನಿಮ್ಮ ಜೊತೆ ನಾನು ಖಂಡಿತ ಇರ್ತೇನೆ. ಒಂದು ನಾಲೆ ಏನು ಕೆನಾಲ್ ಇದೆ, ಕೆನಾಲ್ ಮೇಲ್ಭಾಗದಲ್ಲಿ ರೈತರು ಅತಿ ಹೆಚ್ಚುವಾಗಿ ನೀರು ಬಳಸಿ ಕೊನೆ ಭಾಗದ ರೈತರಿಗೆ ನೀರಿನ ಸಮಸ್ಯೆ ಆದಾಗ ಅವರ ಧ್ವನಿಯಾಗಿ ಪ್ರತಿ ಭಾಗವಹಿಸ್ತಾ ತಗೊಂಡಾಗ ಆ ಜವಾಬ್ದಾರಿಯಲ್ಲಿ ನಾನು ಕೂಡ ಕೈ ಜೋಡಿಸ್ತಾ ಬಂದೆ. ಡಾಕ್ಟರ್ ಮಂಜುನಾಥ್ ಅವರು ರೈತರ ವಿಷಯದಲ್ಲಿ ಇವರು ಚೆನ್ನಾಗಿ ಮಾತಾಡ್ತಾರೆ. ಈ ಒಂದು ಕೆಲಸನ ಇವತ್ತು ಸುಮಾರು 1000 ಗಿಡಗಳನ್ನು ನಮ್ಮ ಎಲ್ಲ ಸ್ವಯಂ ಸೇವಕರು ಶ್ರಮದಾನದ ಮೂಲಕ ಮಾಡ್ತಾರೆ. ಆ ಒಂದು ಶ್ರಮದಾನದ ಮೂಲಕ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ. ಈ ಪುನರ್ ನಿರ್ಮಾಣದ ಕೆಲಸ ಏನಿದೆ ಇದು ಸಸಿ ನೆಡೋ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ವಿದ್ಯಾಕುಮಾರಿ ಭಾಗವಹಿಸಿ ಮಾತನಾಡಿದರು. ಸರ್ಕಾರದಿಂದ ಬರುತ್ತಿರುವ ಅನೇಕ ಯೋಜನೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗುತ್ತಿದೆ. ಅದರ ಜೊತೆಗೂಡಿ ಇಂತಹ ಪರಿಸರ ಕಾಪಾಡುವ ಒಂದು ಉತ್ತಮ ಕೆಲಸಕ್ಕೆ ನಾವು ಕೈಜೋಡಿಸಬೇಕು ಎಂದರು. ಇನ್ನು ಪರಿಸರ ಸಮತೋಲನದಿಂದ ಪ್ರಕೃತಿ ವಿಕೋಪ, ಮುಂದಿನ ತಲೆಮಾರಿಗೆ ಉತ್ತಮ ಪರಿಸರ ನಿರ್ಮಾಣ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಅರಣ್ಯ ಕೃಷಿ ಯಾಕೆ ಬೇಕು ಅಂದ್ರೆ, ಒಂದು ಗಿಡಗಳನ್ನು ಬೆಳೆಸುವ ಮೂಲಕ ರೈತರಿಗೂ ಕೂಡ ಒಂದು ಆದಾಯವನ್ನು ತರುವಂತಹ ಉದ್ದೇಶದಿಂದ ಅರಣ್ಯ ಕೃಷಿ ಮಾಡ್ಬೇಕು. ಅವರು ಹಣ್ಣು ಹಂಪಲಿನ ಗಿಡ ನೆಡ್ಬೋದು ಅಥವಾ ಜಂಗಲ್ ಟ್ರೀ ಮಾಡ್ಬೋದು, ಯಾವ್ದಾದ್ರೂ ನಾಟಿ ಮಾಡಿ ಮುಂದಕ್ಕೆ ಅದರಿಂದ ಅವರ ಆದಾಯವನ್ನು ಹೆಚ್ಚಿಸಬೇಕು ಅನ್ನೋಂತ ಉದ್ದೇಶದಿಂದ ಇವೆರಡು ಕಾರ್ಯಕ್ರಮಗಳು ಕೂಡ ನರೇಗಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಉದಾಹರಣೆ ನಮ್ಮಿಂದನೇ ಶುರು ಆಗ್ಬೇಕು. ಗಾಂಧಿ ಯಾವಾಗ ಹೇಳ್ತಾರೆ, ನಮ್ಮಿಂದನೇ ಶುರು ಆಗ್ಲಿ. ಸೊ ನಮ್ಮ ದೇಹನ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ತಲೆ ಮೇಲ್ಗಡೆ ಎಷ್ಟು ಚೆಂದಾಗಿರೋ ಕೂರ್ತಿದೆ. ನಾವು ಅದನ್ನ ಕಾಡು ಅಂತ ಕರಿಬಹುದು. ಅದ್ರ ಕೆಳಗಡೆ ಹಂಗೆ ಬಂದ್ರೆ ಹಣೆ ಇದಾವೆ, ಅದನ್ನ ನಾವು ದಿಬ್ಬ ಪ್ರದೇಶ ಅಂತೀವಿ. ನಮ್ಮೂರೆಲ್ಲ ದಿನ್ನೆ ಬೆಳೆ ಅಂತ ಕರಿತೀವಿ ಅಲ್ವಾ. ಅದು ಹಂಗೆ ಬಂದ್ರೆ ಮೂಗ್ ಬರ್ತದೆ. ಅದು ಹಂಗೆ ಒಂದು ನಾವದನ್ನೇನು ಕೆನಾಲ್ ಅಂತ ಕರಿತೀವಿ, ಈ ರಾಜಕಾಲುವೆ ಆಗ್ಬೋದಾ. ಕಣ್ಗಳಿದಾವೆ ಅಲ್ವಾ, ತೋಟಗಳಿದಾವೆ, ಹಂಗೆ ಒಂದು ರಿಜಿಸ್ಟಿವ್ ಟ್ರ್ಯಾಕ್ ಆಗುತ್ತೆ, ಹೊಟ್ಟೆ ಲೇಕ್ ಆಗುತ್ತೆ. ಈ ನಮ್ಮ 7000 ಜಲಾನಯನ ಪ್ರದೇಶ ಬಿಟ್ಟು ಆ ನೀರು ಹೊರಗಡೆ ಹೋಗುತ್ತೆ, ನಮ್ಮ ಎಕ್ಸ್ಪ್ರೆಟರ್ ಸಿಸ್ಟಮ್ ಇಂದ ಹೊರಗಡೆ ಹೋಗುತ್ತೆ. We are into environment friendly architecture in the building. So last 3 years some changes happened. I met him, then I met Dr. Rajendra Singh. I've been traveling with him, the waterman of India, across India, and observing what's happening to the groundwater in India, as many of you spoke. And I was surveying the our area in Bangalore. We realized that every year 25 to 50 feet the water table is going down. So then I experienced in Tamil Nadu and Andhra and observed everywhere this is happening. And you must have noticed in Karnataka all the deep wells which was built during Devarajara's time, most of them are dried up now. ಇನ್ನು ಮುಂದಿನ ದಿನಗಳಲ್ಲಿ ವಿಜ್ಞಾನ ಕೇಂದ್ರ ಹಾಗೂ ಗಾಂಧಿ ಸಹಜ ಬೇಸಾಯ ಆಶ್ರಯದಲ್ಲಿ ಮತ್ತಷ್ಟು ಸಸಿ ನೆಡೋ ಕಾರ್ಯಕ್ರಮ ರೂಪಿಸಿದ್ದು ಪರಿಸರ ಕಾಳಜಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತಿದೆ. ಕೋವಿಡ್ ವೇಳೆ ಅನುಭವಿಸಿದ ಆಕ್ಸಿಜನ್ ಸಮಸ್ಯೆಯಿಂದಾದರೂ ಜನರು ಎಚ್ಚೆತ್ತು ಪರಿಸರದ ಕಾಳಜಿ ಹೆಚ್ಚಿಸಲಿ ಅನ್ನೋದು ನಮ್ಮ ಆಶಯವಾಗಿದೆ. ಸಿರಾಜ್ ಅಹಮದ್, ಅಮೋಗ್ ಟಿವಿ, ಮಧುಗಿರಿ. ಜಾಗೃತ ಕ್ರಮವನ್ನ ಕೈಗೊಳ್ಳೋಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಗಡಿಭಾಗಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ರಾಜ್ಯದ ಉದ್ದಗಲಕ್ಕೂ ರಾತ್ರಿ ಕರ್ಫ್ಯೂನ ಜಾರಿಗೊಳಿಸಲಾಗಿದ್ದು ಇದರ ಜೊತೆಗೆ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ಅತಿ ವೇಗವಾಗಿ ಮಾಡಿಸಲಾಗ್ತಾ ಇದೆ. ಎರಡನೇ ಬಾರಿಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಖಾತೆ ಹಂಚಿಕೆಯಾದ ಮೇಲೆ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಗೆ ಭೇಟಿ ನೀಡಿದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಒಬಿಸಿ ಮೋರ್ಚಾ ಕರ್ನಾಟಕ ಹಸಿರೀಕರಣ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಬಿಜೆಪಿ ಒಬಿಸಿ ಜಿಲ್ಲಾ ಘಟಕ ಇಂದು ನಂದಿಬೆಟ್ಟದಲ್ಲಿ ಸೀಡ್ಬಾಲ್ ಬಿತ್ತನೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸೀಡ್ಬಾಲ್ಗೆ ಒಬಿಸಿ ರಾಷ್ಟ್ರೀಯ ಅಧ್ಯಕ್ಷ ಲಕ್ಷ್ಮಣ್ ಚಾಲನೆ ನೀಡಿದರು. ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯದಲ್ಲಿ ಕೊರೋನಾ 3ನೇ ಅಲೆಯನ್ನ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಂಡು
ಕೈಗೊಳ್ಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ರಾಜೀವ್ ಗಾಂಧಿ ಹೆಸರು ತೆಗೆದು ಹಾಕಿ ಮಾಂತ್ರಿಕ ಧ್ಯಾನ ಚಂದ ಹೆಸರನ್ನ ಇಟ್ಟಿರುವುದಕ್ಕೆ, ಈಗಲಾದರೂ ಅಂತವರೊಬ್ಬ ಅಪ್ಪಟ ದೇಶಪ್ರೇಮಿ ಹೆಸರು ಖೇಲ್ ರತ್ನ ಅವಾರ್ಡ್ಗೆ ಇಟ್ಟಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಬೇಕು ಎಂದು ಸಮರ್ಥಿಸಿಕೊಂಡರು. ಮುಖ್ಯಮಂತ್ರಿಗಳು ಈ ಬೆಳಗ್ಗೆ ಮೊನ್ನೆ ಆನಂದ್ ಸಿಂಗ್ ಜೊತೆ ಚರ್ಚೆ ಮಾಡಿದ್ದಾರೆ. ಈಗ ಬಹುಶಃ MTB ನಾಗರಾಜ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಈಗ ಕೃಷ್ಣದಲ್ಲಿ. ಮತ್ತು ಇನ್ಯಾರಿಗಾದರೂ ಸ್ವಲ್ಪ ಅಸಮಾಧಾನ ಆಗಿದ್ದರೆ ಅಥವಾ ಅವರು ನಿರೀಕ್ಷೆ ಮಾಡಿದಂಥ ಖಾತೆಗಳು ಸಿಕ್ಕದೇ ಹೋಗಿದೆ ಅಂಥವ್ರ ಜೊತೆ ಕೂಡ ಮಾತನಾಡಿ ಎಲ್ಲವನ್ನು ಬಗೆಹರಿಸ್ತಾರೆ ನಮ್ಮ ಮುಂದೆ ಮುಖ್ಯಮಂತ್ರಿ ಅಂತ ನಮಗೆ ನಂಬಿಕೆ. ಮೂರನೇ ಪ್ರಾರಂಭದಲ್ಲೇ ಮೊಟಕುಗೊಳಿಸಲು ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ? ಈಗಾಗಲೇ ತಾವು ನೋಡಿದ್ದೀರಿ ಎಲ್ಲ ರಾಜ್ಯದ ಗಡಿಭಾಗದ ಜಿಲ್ಲೆಗಳು ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರವನ್ನು ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ವಿಧಿಸಿದ್ದೀವಿ ಮತ್ತು ಪ್ರತಿದಿನ ಕೂಡ ಕರ್ಫ್ಯೂವನ್ನು ರಾತ್ರಿ 10 ಗಂಟೆ ಇದ್ದಿದ್ದು 9 ಗಂಟೆಗೆ ಮಾಡಿದ್ವಿ. ಅದು ಇಡೀ ರಾಜ್ಯ ವ್ಯಾಪ್ತಿ ಇದೆ ಮತ್ತು ಟೆಸ್ಟ್ಗಳನ್ನು ಟಾರ್ಗೆಟೆಡ್ ಟೆಸ್ಟಿಂಗನ್ನು ಕೂಡ ನಾವು ಹೆಚ್ಚು ಮಾಡ್ತಾ ಇದ್ದೇವೆ. ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೇಸಿಂದ ಬರುವಂಥ ಪ್ರಯಾಣಿಕರಿಗೆ ಕೂಡ ಅವ್ರ ಮೇಲೆ ಕೂಡ ಅದರಲ್ಲಿ ಅಂತಾರಾಜ್ಯ ಅಂದರೆ ಇವತ್ತು ಮಹಾರಾಷ್ಟ್ರ ಮೂಲದಿಂದ ಕೇರಳದಿಂದ ಬರ್ತಾ ಇರ್ತಕ್ಕಂಥವ್ರಿಗೆ ವಿಶೇಷ ಗಮನ ಹರಿಸಿ ಅವ್ರಿಗೂ ಕೂಡ ಟೆಸ್ಟ್ಗಳನ್ನು ಮಾಡುವಂಥದ್ದು ಮತ್ತು ಕಡ್ಡಾಯವಾಗಿ ಅವರ ಸರ್ಟಿಫಿಕೇಟ್ಸನ್ನು ನಾವು ನೋಡುವಂಥದ್ದು ನೆಗೆಟಿವ್ ಸರ್ಟಿಫಿಕೇಟು ಮತ್ತು 2 ಡೋಸ್ನ ಲಸಿಕೆಯನ್ನು ತೆಗೆದುಕೊಂಡಿರೋರು ಮಾತ್ರ ನಾವು ಇಲ್ಲಿ ಬರಬೇಕು. ನಮ್ಮೆಲ್ಲರ ತಾಯಿ ಅನ್ನಪೂರ್ಣೇಶ್ವರಿ ಅಲ್ವಾ, ಇಂದಿರಾ ಗಾಂಧಿಯ ತಾಯಿನೂ ಸೇರ್ಕೊಂಡು ಅನ್ನಪೂರ್ಣೇಶ್ವರಿ, ಹಾಗಾಗಿ ಅಂತ ಒಂದು ಹೆಸರಿಟ್ಟರೆ ಒಳ್ಳೇದು ಅಂತೇಳಿ ಅಭಿಪ್ರಾಯ ಮಾನ್ಯ ಸಿಟಿ ರವಿ ಅವರು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಒಬಿಸಿ ರಾಷ್ಟ್ರೀಯ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ, ಬಿಜೆಪಿ ಒಬಿಸಿ ಘಟಕದಿಂದ ರಾಜ್ಯದಲ್ಲಿ 5 ಲಕ್ಷ ಬೀಜದುಂಡೆ 1 ಲಕ್ಷ ಗಿಡ ನೆಡುವ ಅರ್ಥಪೂರ್ಣ ಕೆಲಸ ಮಾಡುತ್ತಿದೆ. ಸರ್ಕಾರವೇ ಅರಣ್ಯೀಕರಣ ಮಾಡಬೇಕು, ಮನೋಭಾವನೆ ಬಿಡಬೇಕು, ಅದಕ್ಕಾಗಿ ಬಿಜೆಪಿ ಹಸಿರು ಕರ್ನಾಟಕ ಘೋಷಣೆಯಡಿ ಹಸಿರೀಕರಣಕ್ಕೆ ಮುಂದಾಗಿದೆ ಎಂದರು. ಇನ್ನು ಮೇಕೆದಾಟು ರಾಜ್ಯಕ್ಕೆ ಹಸಿರು ವಿವಾದದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅದು 2 ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯ, ಇಬ್ಬರು ಕುಳಿತು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬೇಕು ಎಂದರು. I have visited this Chikkamagalapur district, Chikkamagalapur district, Nandi Hills, as part of this seedball program. Vriksho Rakshita Rakshita. BJP as a party, we are not just meant for doing politics, not seeking votes, winning the elections is not alone our criteria. Apart from that, we do some seva program, social programs. Every BJP karyakarta is also a social activist. Every unit of our BJP, right from village level, mandal level, district level, they are all social organizations. Apart from doing politics, we also serve the society. Today our OBC Morcha have taken up this tree plantation program as part of this 1 lakh target given by BJP. They have already reached 1 lakh. So, unless until the nature is protected, now no man can survive. We have been seeing this COVID pandemic, how people are now suffering. People working against nature are now, they are the main sufferers. So, we have to protect the nature, we have to protect the water, tree, lands. Otherwise, it's going to become a concrete jungle. Then it is very difficult for the survival of the human beings. So henceforth, BJP Karnataka unit has taken up this massive tree planters program. As part of it, OBC Morcha today in Nandi Hills, now this seed ball program has taken up. Almost it is Karnataka unit has taken up with 5 lakhs. ಇನ್ನು ಈ ವೇಳೆ ರಾಜ್ಯ ಒಬಿಸಿ ಘಟಕದ ಅಧ್ಯಕ್ಷ ನರೇಂದ್ರ ಬಾಬು, ಜಿಲ್ಲಾಧ್ಯಕ್ಷ ಅಪಾಲು ಮಂಜುನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬೈರ್, ಇತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಗ್ ಟಿವಿ, ಚಿಕ್ಕಬಳ್ಳಾಪುರ. ಹಂತ ಹಂತವಾಗಿ ಶಿಥಿಲವಾಗ್ತಾ ಇದೆ ಈ ಸರ್ಕಾರಿ ಶಾಲೆ. ವಾತಾವರಣದಲ್ಲೇ ಪಾಠ ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು. ಕಸದ ಕಾರ್ಖಾನೆಯಾಗಿದೆ ಈ ಶಾಲೆ. ಭಯದ ವಾತಾವರಣದಲ್ಲೇ ಪಾಠ ಕಲಿಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಹಂತ ಹಂತವಾಗಿ ಶಿಥಿಲವಾಗುತ್ತಿದೆ ಈ ಸರ್ಕಾರಿ ಶಾಲೆ. ತುಮಕೂರು ಜಿಲ್ಲೆಯ ಗ್ರಾಮಾಂತರ ಬೆಳಗುಂಬ ಸರ್ಕಾರಿ ಶಾಲೆ. ಹೌದು,
ಈ ದೃಶ್ಯ ಕಂಡುಬಂದದ್ದು ತುಮಕೂರು ಗ್ರಾಮಾಂತರದ ಬೆಳಗುಂಬದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆ ಅಂದರೆ ಸಾಕು ಕೆಲ ಮಂದಿ ಮೂಗು ಮುರಿಯುವ ಪರಿಸ್ಥಿತಿ ಇರುವಾಗ ಇದಕ್ಕೆ ಸಾಕ್ಷಿ ಎಂಬಂತೆ ಈ ಶಾಲೆ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಶಾಲೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇಂತಹ ದುಸ್ಥಿತಿಯನ್ನು ತಲುಪಿದ್ರೆ ಮಕ್ಕಳಿಗೆ ಹೇಗೆ ಸೂಕ್ತ ವಿದ್ಯಾಭ್ಯಾಸ ಸಿಗಲು ಸಾಧ್ಯ ಎಂಬ ಪ್ರಶ್ನೆ ಮೂಡೋದು ಸುಳ್ಳಲ್ಲ. ಸರ್ಕಾರಿ ಶಾಲೆ ಅಂದರೆ ಕೀಳಾಗಿ ಕಾಣೋ ಜನ, ಅದಕ್ಕೆ ತಕ್ಕಂತಿದೆ ಬೆಳಗುಂಬ ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಇಲಿ ಹೆಗ್ಗಣಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ ಸರ್ಕಾರಿ ಶಾಲೆ. ಬೆಳಗುಂಬದ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವ ಈ ಸರ್ಕಾರಿ ಶಾಲೆ ಹಂತ ಹಂತವಾಗಿ ಕುಸಿಯುವ ಮುನ್ಸೂಚನೆ ತೋರಿಸುತ್ತಿದೆ. ಗೋಡೆಗಳು ನೀರು ತೆಗೆದುಕೊಂಡು ಶಿಥಿಲಗೊಂಡಿವೆ. ಟೀರುಗಳಿಗೆ ಗೆದ್ದಲು ಹಿಡಿದು ಈಗಲೋ ಆಗಲೋ ಬೀಳುವ ಪರಿಸ್ಥಿತಿಯಲ್ಲಿ ನಿಂತಿವೆ. ಮಕ್ಕಳು ಭಯದ ವಾತಾವರಣದಲ್ಲಿ ಪಾಠ ಕಲಿಯುವಂತಾಗಿದೆ. ಗೋಡೆಗಳಲ್ಲಿ ನೀರು ತುಂಬಿ ಈಗಲೋ ಆಗಲೋ ಅನ್ನೋ ಶಾಲೆ, ಟೀರುಗಳಿಗೆ ಗೆದ್ದಲು ಹಿಡಿದು ಕುಸಿಯುವ ಮುನ್ಸೂಚನೆ, ಗ್ರಾಮಾಂತರ ಶಾಸಕ ಅಧಿಕಾರಿಗಳ ನಿರ್ಲಕ್ಷ್ಯ. ನಾವು ನಿಮಗೆ ತೋರಿಸುತ್ತಿರುವ ಕೊಠಡಿಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ. ಹಾಗೆ ಪಕ್ಕದಲ್ಲಿ ಸರ್ಕಾರಿ ಶಾಲೆಗೆ ಸೇರಿರುವ ಕಟ್ಟಡವನ್ನು ಗ್ರಾಮ ಪಂಚಾಯಿತಿಯವರು ಆಕ್ರಮಿಸಿಕೊಂಡಿರುವ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಈ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಡಿದ್ದು ಗ್ರಂಥಾಲಯದಲ್ಲಿನ ಪುಸ್ತಕಗಳು ಧೂಳು ಹಿಡಿದು ಮೂಲೆ ಸೇರಿವೆ. ಅತ್ತ ಹೇಳೋರೂ ಇಲ್ಲದೆ ಇತ್ತ ಕೇಳೋರೂ ಇಲ್ಲದೆ ಸರ್ಕಾರದ ಅನುದಾನವನ್ನ ಇಲ್ಲಿನ ಗ್ರಾಮ ಪಂಚಾಯಿತಿಯವರು ನುಣ್ಣಗೆ ತಿಂದು ತೇಗುತ್ತಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಸಹ ವ್ಯಾಸಂಗ ಮಾಡುತ್ತಿದ್ದು ಸರಿಯಾದ ಶೌಚಾಲಯ ಸಹ ಇಲ್ಲ. ಇಲ್ಲಿನ ಶೌಚಾಲಯ ನೋಡಿದ್ರೆ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗೋದ್ರಲ್ಲಿ ನೋ ಡೌಟ್. ಕಾಡಿನಂತೆ ಬೆಳೆದು ನಿಂತ ಗಿಡಗಂಟೆಗಳಲ್ಲಿ ಹಾವು ಹೆಗ್ಗಣ ವಾಸಿಸುವ ಭಯ ಸೃಷ್ಟಿಯಾಗಿದೆ. ಇತ್ತ ತುಕ್ಕು ಹಿಡಿದ ಶೌಚಾಲಯದ ಬಾಗಿಲುಗಳು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವನ್ನ ಎತ್ತಿ ಹಿಡಿದಿದೆ. ಸ್ನೇಹಿತರೆ, ಇವತ್ತು ತುಮಕೂರಿನ ಬೆಳಗುಂಬ ಅನ್ನೋಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಬಂದು ಮೊನ್ನೆ ಬಂದಾಗ ಒಂದು ಫೇಸ್ಬುಕ್ಕಲ್ಲಿ ಒಂದು ಲೈವ್ ಮಾಡಿದ್ದೋ ನಾವು. ಈ ಥರ ಒಂದು ಸ್ಕೂಲ್ ಆಗಿದೆ, ಈ ಥರ ಸ್ಕೂಲ್ ಬಿದ್ದೋಗೋ ಥರ ಆಗಿದೆ, ಇದರೊಳಗಡೆ ತುಂಬ ಅದ್ಗೆಟ್ಟೋಗಿದೆ, ಮಕ್ಳುಗಳು ಓದೋಕ್ಕಾಗ್ತಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ವಿಚಾರ ತಿಳಿಸಿದ್ವಿ ಹಿಂದೆ ನಾವು. ಆ ಅಧಿಕಾರಿಗಳು ನೋಡಿ ಸ್ಪಂದಿಸ್ತಾರೆ ಅಂತ ಐಡಿಯಾ ಮಾಡಿದ್ರು, ಅವರು ಯಾಕೋ ಸ್ಪಂದಿಸಿಲ್ಲ. ಹಂಗಾಗಿ ಇವತ್ತು ನಾವು ಏನು ನಮ್ಮ ಮಾಧ್ಯಮದವರು ನಮ್ಮ ಸ್ನೇಹಿತರುಗಳಿಗೆ ನಾನು ವಿಚಾರ ಮುಟ್ಟಿಸ್ತಾ ಇದ್ದಾರೆ, ಇದೇ ಸರ್ ಮಕ್ಕಳ ಭವಿಷ್ಯ ನೋಡ್ಬೇಕು ನಾವು. ಇವತ್ತು ಇವತ್ತು ಏನು ರಾಜಕಾರಣಿಗಳು ಸರ್ಕಾರಗಳು ಹೇಳ್ತವೆ, ನಮ್ಗೆ ಅನುದಾನ ಕೊಡ್ತೀವಿ, ಈ ಅನುದಾನ ಕೊಟ್ಟಿದ್ದೀವಿ, ಸರ್ಕಾರಿ ಶಾಲೆ ಹೆಂಗೆ ಕಟ್ಸಿದ್ದೀವಿ ಹಿಂಗೆ ಕಟ್ಸಿದ್ವಿ ಅಂತ ಹೇಳ್ತಾರೆ. ಬನ್ನಿ ಸರ್, ಅವ್ರು ಬಂದು ಇವತ್ತು ನಮ್ಮ ಕೂಗಿ ಸ್ಪಂದಿಸಿದ್ದಾರೆ. ಇವರು ಅಧಿಕಾರಿಗಳು ಇದುವರೆಗೂ ಯಾವ ಅಧಿಕಾರಿಗಳು ಸ್ಪಂದಿಸಿಲ್ಲ. ನಾವು ಮೊನ್ನೆ ಫೇಸ್ಬುಕ್ ಲೈವಲ್ಲಿ ಹೇಳ್ದೋ, ಮೊನ್ನೆ ಶಾಸಕರು ಹೇಳಿದ್ದೋ, ಶಾಸಕರೇ ದಯಮಾಡಿ ತಾವು ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ. ಶಾಸಕರಿಗೆ ಯಾಕೋ ಜ್ವರ ಬಂದೈತಿ ಅಂದರು, ಕೋವಿಡ್ ಏನು ಹಾಕ್ಸ್ಕೊಂಡಿದ್ದೀನಿ ಅನ್ನೋ ವಿಚಾರ ಬಂದಾಗ ಸುಮ್ಮನಾದ ನಾವು. ಆಮೇಲೆ ಏನು ಮಾಡಿದೆ ನಾನು, ಮಾಂಪೆ ಬೇರೇನೋ ಅವ್ರಿಗೆ ಫೋನ್ ಮಾಡಿದೆ, ಒಂದ್ಸಲಿ ರಿಸೀವ್ ಮಾಡಲಪ್ಪ, ಬಿಸಿ ಇದ್ದಾರೆ ಸುಮ್ಮನಾದ. ನಾಳೆ ಬೆಳಗ್ಗೆ ಶನಿವಾರ ಡಿ ಸಿ ಅವ್ರಿಗೂ ಡಿ ಡಿ ಪಿ ಅವ್ರಿಗೂ ಮತ್ತು ಬಿ ಓ ಅವ್ರಿಗೆ ಮೂರು ಜನಕ್ಕೆ ಒಂದು ಮನವಿ ಪತ್ರ ನೀಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ಅವರೇನಾದರೂ ತೊಗೊಂಡು ಇನ್ನೊಂದು ವಾರ ಹತ್ತು ದಿವಸದೊಳಗಡೆ ಈ ಕಾಮಗಾರಿ ಕೈಗೆ ಕೈ ಹಿಡಿಯಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಒಟ್ಟಾರೆ ಖಾಸಗಿ ಶಾಲೆಗಳಿಂದ ಬೇಸತ್ತ ಜನರಿಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಬೇಕಿತ್ತು. ಆದರೆ ಈ ರೀತಿ ಅವ್ಯವಸ್ಥೆ ತುಂಬಿದ್ದರೆ ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿಕೊಡಲು ಇಷ್ಟಪಡ್ತಾರೆ ಹೇಳಿ. ಇಲ್ಲಿನ ಶಾಸಕರಾದ ಗೌರಿಶಂಕರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಜಾಗಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ಈಗಾಗಲೇ ಮುಚ್ಚುವ ಪರಿಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗೆ ಮರಳಿ ಅಭಿವೃದ್ಧಿಯ ಭಾಗ್ಯ ಕಲ್ಪಿಸಬೇಕಾಗಿದೆ.
ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು. ಇಂದು ನಗರದ ಶ್ರೀ ಗುರು ಸಿದ್ದರಾಮೇಶ್ವರ ಸಾಹಿತ್ಯ ಸಂಪದ ವತಿಯಿಂದ ಶ್ರೀ ಸಿದ್ದಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಾಕ್ಟರ್ ಡಿಎನ್ ಯೋಗೇಶ್ವರಪ್ಪನವರ ನೊಳಂಬ ವಂಶದ ಅರಸು ಮನೆತನಗಳು ಎಂಬ ಸಂಶೋಧನಾ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ನಗರದ ಶಾಸಕ ಜ್ಯೋತಿ ಗಣೇಶ್, ನಮ್ಮ ಸಂಸ್ಕೃತಿಯನ್ನ ಹೇಳುವ ನೊಳಂಬ ರಾಜವಂಶಸ್ಥರ ಆಳ್ವಿಕೆ ಇತಿಹಾಸ ಮಹತ್ವವಾಗಿದ್ದರೂ ನಮ್ಮ ಇತಿಹಾಸ ತಿಳಿಯುವುದರಲ್ಲಿ ತಪ್ಪೇನಿಲ್ಲ. ಇವತ್ತು ಪುಸ್ತಕ ಬಿಡುಗಡೆ ಮಾಡುವ ಮುಖಾಂತರ ನಮ್ಮ ಹಿನ್ನೆಲೆ ಏನು ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೊಳಂಬರು ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನ ಹಾಗೂ ನಮ್ಮ ಸಮುದಾಯ ಇತಿಹಾಸವನ್ನ ಪುಸ್ತಕದ ಮೂಲಕವೇ ಹೊರಹಾಕಿದ ಈ ಪುಸ್ತಕ ನೂರಾರು ಜನರಿಗೆ ತಲುಪಲಿ. ಲಿಂಗಾಯತ ಸಮುದಾಯಕ್ಕೆ ಕೊಡುಗೆ ಕೊಟ್ಟ ರಾಜ ಮನೆತನಗಳ ಕುರಿತು ಬರೆದಿರುವುದು ತುಂಬಾ ಶ್ಲಾಘನೀಯ ಎಂದರು. ಸುಮಾರು ಒಂದು ನಾಲ್ಕೈದು ತಿಂಗಳು ಆರು ತಿಂಗಳಿಂದ ಸುತ್ತಾಡಿ ಸಾಮಾನ್ಯ ಯೋಗೇಶ್ವರಪ್ಪನವರು ಈ ಒಂದು ಈ ನೊಳಂಬರನ್ನು ಮನೆತನ ಮಾಡ್ತಾ ಇದ್ರೆ ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಈ ಕೊರೋನಾಯಿಂದ ನಮ್ಮೆಲ್ಲ ಪೋಸ್ಟ್ಪೋನ್ ಆಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಖಂಡಿತವಾಗಿ ಖುಷಿ ಆಗ್ತದೆ. ನಮ್ಮ ಹಿನ್ನೆಲೆಯನ್ನು ನಾವು ಸಿದ್ದರಾಮ ಜಯಂತಿ ಮಾತ್ರ ತಿಳ್ಕೊಳ್ತೀವಿ, ಅಲ್ಲಿವರೆಗೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಮುಂಚೆ ಈ ಉಪ ಪಂಗಡಗಳು ಇತ್ತೀಚಿನಲ್ಲಿ ರಾಜಕೀಯವಾಗಿ ಜಾಸ್ತಿ ಮಾರ್ಪಟ್ಟಂತೆ, ಇದು ಒಳ್ಳೆಯದಲ್ಲ. ಆದರೆ ನಮ್ಮ ಇತಿಹಾಸ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪೇನಿಲ್ಲ. ಅದರಲ್ಲಿ ಸಿದ್ದರಾಮ ಜಯಂತಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಡುವಂಥ ಕಾರ್ಯನ ಸಿದ್ದರಾಮ ಜಯಂತಿ ಮುಖಾಂತರ ಮಾಡಿದರೆ, ಇವತ್ತು ಈ ಒಂದು ಪುಸ್ತಕ ಬಿಡುಗಡೆ ಮಾಡೋ ಮುಖಾಂತರ ಇವತ್ತು ಯೋಗೇಶ್ವರಪ್ಪನವರು ಪೂರ್ಣವಾಗಿ ನಮ್ಮ ಒಂದು ಹಿನ್ನೆಲೆಯನ್ನು ಇವರು ಕೊಟ್ಟಿರೋಂಥ ತುಂಬಾ ಅಚ್ಚಿಕೆರೆ ಪರಶುಮೂರ್ತಿಯವರು ಇದಕ್ಕೆ ಒಂದು ಹಿಂಬಲ ಕೊಟ್ಟಿದ್ದಾರೆ. ಈ ಒಂದು ಲೇಖನದ ಬಗ್ಗೆ, ಈ ಒಂದು ಕೃತಿಯ ಬಗ್ಗೆ, ಒಂದು ಪ್ರಾಚೀನ ರಾಜವಂಶದ ಹೆಸರನ್ನು ಒಂದು ಸಮಾಜ ಇವತ್ತು ಮುಖವಾಡವಾಗಿ ಹಾಕೊಂಡು ಇವತ್ತು ನಾವೆಲ್ಲ ಏನಿದ್ವಿ ನೊಳಂಬರು ಹಿಂದೆ ಅರಸರಿದ್ದರು, ಇವತ್ತು ನೊಳಂಬರು ನೊಳಂಬರು ಅಂತ ನಾವೇನು ಇವತ್ತು ಒಂದು ಲಿಂಗಾಯತ ಉಪಪಂಗಡ ಇದ್ದೀವಿ. ಖಂಡಿತವಾಗಿ ಇದಕ್ಕೆ ತುಂಬ ಹಿನ್ನೆಲೆ ಇದೆ. ಸಾಕಷ್ಟು ಕೊಡುಗೆ ಕೊಟ್ಟಿರುವಂಥ ಒಂದು ಅರಸರ ಒಂದು ವಂಶದ ಒಂದು ಉತ್ತರಾಧಿಕಾರಿಗಳಾದರೂ ಇಲ್ಲ ಅದನ್ನು ಕಂಟಿನ್ಯೂ ಮಾಡ್ತಿರುವಂಥ ಒಂದು ಪಂಗಡವಾಗಿ ಇವತ್ತು ನಾವು ವೀರಶೈವ ಲಿಂಗಾಯತದ ಉಪ ಪಂಗಡವಾಗಿ ಇವತ್ತು ನೊಳಂಬರು ನಾವೆಲ್ಲ ಇದ್ದೀವಿ. ನಮ್ಮ ಹಿನ್ನೆಲೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ತಿಳ್ಕೊಳ್ಳುವಂಥ ಕೆಲಸ ಇವತ್ತು ಈ ಒಂದು ಕೃತಿಯ ಮೂಲಕ ಸನ್ಮಾನ್ಯ ಯೋಗೀಶ್ವರಪ್ಪನವರು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ನಾನು ಅದನ್ನೇ ಭಾಷಣ ಮಾಡೋಕೆ ಹೋಗಲ್ಲ. ಸಾಕಷ್ಟು ಹಿರಿಯ ಸಾಹಿತಿಗಳಿದ್ದಾರೆ, ಅವರ ಒಂದು ಮಾತುಗಳನ್ನು ನಾವೆಲ್ಲ ಕೇಳಬೇಕು. ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕೃತಿ ಮತ್ತು ನೊಳಂಬರ ಒಂದು ಏನು ಕನ್ನಡ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆ, ಆಂಧ್ರ ಕರ್ನಾಟಕ ಮತ್ತು ತಮಿಳುನಾಡು ಭಾಗದಲ್ಲಿ ಇದ್ದಂಥ ಏನು ಈ ರಾಜವಂಶ ಇವತ್ತು ಅದರ ಪ್ರತಿನಿಧಿಗಳಾಗಿ ನಾವೆಲ್ಲ ಇವತ್ತಿದ್ದೀವಿ. ಇದನ್ನು ಖಂಡಿತವಾಗಿಯೂ ನಮ್ಮ ಒಂದು ಇತಿಹಾಸವನ್ನು ಇವತ್ತು ಸಂಕ್ಷಿಪ್ತವಾಗಿ ಇವತ್ತು ಈ ಒಂದು ಕೃತಿಯ ಮೂಲಕ ನಮ್ಮ ಯೋಗೀಶ್ವರಪ್ಪನವರು ಮಾಡಿಕೊಟ್ಟಿರುವಂಥದ್ದು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಂತ ಹೇಳ್ತಾ ಅವರಿಗೆ ನಾವೆಲ್ಲರೂ ಕೂಡ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಬೇರೆಯವರು ಹಿರಿಯರ ಮಾತುಗಳನ್ನು ಕೇಳಲಿ ಅಂತೇಳಿ ನನ್ನ ಮಾತುಗಳನ್ನು ನಾನು. ಇನ್ನು ಈ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರು ಎಸ್ಆರ್ ಪಾಟೀಲ್, ಡೀನ್ ಮತ್ತು ಪ್ರಾಧ್ಯಾಪಕರ ಕನ್ನಡ ವಿಭಾಗ ತುಮಕೂರು ವಿವಿಯ ಡಿವಿ ಪರಮಶಿವಮೂರ್ತಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಕರ್ನಾಟಕ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್, ನಗರದ ಶಾಸಕರು ಜಿಬಿ ಜ್ಯೋತಿ ಗಣೇಶ್ ಇತರರು ಹಾಜರಿದ್ದರು. ಹರೀಶ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟೇವರೆಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.